after second PUC. I am your Karthik Kate and I have my friend Sai Raj. Welcome, Sai. Thank you, Karthik, for having me here. Sai has completed his engineering via diploma and today he is going to tell us about the disability quota, how a student can avail it during the admissions in colleges, and what are the scholarship he can get, and about the job and all, right? So, Sai, he got disability, start more thing, other certificate because of that. Okay. So, yara disability irtadala Karthika, government avaru one certificate provide martada. So that they can benefit with that particular certificate in the future. So, ee certificate enirutala, now yavag andre kelavaru by birth disability irutta, kelavaru after some accidents aadmele disability aagutta. ಸೊ ಈಗ ಬಾಯ್ ಬರ್ತಿದ್ದವ್ರದ್ದೇನು ಸಣ್ಣಾಗಿರ್ತಾಗೆ ಮಾಡ್ಕೊಂಡ್ಬಿಡ್ತಾರೆ ಅವರು ಹಾಸ್ಪಿಟಲ್ ಅದು ಇತ್ತು ಅಂದ್ರೆ ಅವಾಗೆ ಮಾಡಿಸಿರ್ತಾರೆ ಯಾಕಂದ್ರೆ ಹಾಸ್ಪಿಟಲ್ದವ್ರು ಆ ಇನ್ಫಾರ್ಮೇಶನ್ ಅವ್ರಿಗೆ ಕೊಟ್ಟಿರ್ತಾರೆ ಬಟ್ ಸಮ್ ಪೀಪಲ್ ಹೂ ಗೆಟ್ ಡಿಸೇಬಲ್ಡ್ ಆಫ್ಟರ್ ಹ್ಯಾವಿಂಗ್ ಅನ್ ಆಕ್ಸಿಡೆಂಟ್ ಅವ್ರಿಗೋಸ್ಕರ ಏನ್ ಮಾಡ್ಬೇಕು ಅವ್ರ ಇಮಿಡಿಯೇಟ್ಲಿ ಆಫ್ಟರ್ ರಿಕವರಿಂಗ್ ಫ್ರಮ್ ದೇರ್ ಆಕ್ಸಿಡೆಂಟ್ ಇಫ್ ದೇ ಹ್ಯಾವ್ ಲಾಸ್ಟ್ ಎನಿ ಆಫ್ ದೇರ್ ಬಾಡಿ ಪಾರ್ಟ್ಸ್ ಸೊ ಅವಾಗ ಏನ್ ಮಾಡ್ಬೇಕು ಅವ್ರ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇರ್ತಲ್ಲ ಫಾರ್ ಎಕ್ಸಾಂಪಲ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸೊ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಅಲ್ಲಿ ಹೋಗ್ಬಿಟ್ರೆ ಒಂದು ಸ್ಪೆಷಲಿ ಡಿಸಬಿಲಿಟಿ ಇದ್ದವ್ರಿಗೆ ಒಂದು ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ಸೊ ಅಲ್ಲಿ ಫಾರ್ಮ್ ತಗೋಬೇಕು ಒಂದು ಫಾರ್ಮ್ ತಗೊಂಡು ಅವ್ರಿಗೆ ಹೇಳ್ಬೇಕು ನನ್ನ ಡಿಸಬಿಲಿಟಿ ಆಗಿದೆ ಸರ್ ಅಂಡ್ ಐ ವಾಂಟ್ ಡಿಸಬಿಲಿಟಿ ಸರ್ಟಿಫಿಕೇಟ್ ಫಾರ್ ದಟ್ ಸೊ ಆ ಫಾರ್ಮ್ ಅನ್ನ ತುಂಬ ತಕ್ಷಣ ನಿಮ್ ಮೆಡಿಕಲ್ ಎಕ್ಸಾಮಿನೇಷನ್ ಆಗುತ್ತೆ ಅಲ್ಲಿ ಸೊ ಅವ್ರು ಡಿಸೈಡ್ ಮಾಡ್ತಾರೆ ಆಫ್ಟರ್ ಎಕ್ಸಾಮಿನಿಂಗ್ ದೇ ವಿಲ್ ಡಿಸೈಡ್ ಕಿ ಹೌ ಮಚ್ ಪರ್ಸೆಂಟೇಜ್ ಆಫ್ ಡಿಸಬಿಲಿಟಿ ಇಸ್ ದೇರ್ ಸೊ ಆ ಪರ್ಸೆಂಟೇಜ್ ಎಲ್ಲ ಅದ್ರೊಳಗೆ ಹಾಕ್ಬಿಟ್ಟು ನಿಮ್ಗೊಂದು ವೀಕ್ ನಂತರ ಬಿಕಾಸ್ ಇಮಿಡಿಯೇಟ್ ಆಗಿ ಕೊಡಲ್ಲ ಅವರು ಒಂದು ವೀಕ್ ಆದ್ಮೇಲೆ ಬರ್ಲಿಕ್ಕೆ ಹೇಳ್ತಾರೆ ಆ ವೀಕ್ ಆದ್ಮೇಲೆ ನಿಮ್ಗೆ ಆ ಡಿಸಬಿಲಿಟಿ ಸರ್ಟಿಫಿಕೇಟ್ ಅನ್ನ ಅವ್ರು ಇಶ್ಯೂ ಮಾಡ್ತಾರೆ ಓಕೆ ಸೊ ದಿಸ್ ಇಸ್ ಒನ್ ಥಿಂಗ್ ಇದು ಏನಾಗ್ತಿತ್ತು ಮೊದಲು ಸ್ಟೇಟ್ ವೈಸ್ ಸಿಗ್ತಿತ್ತು ಈಗ ಇದನ್ನ ನ್ಯಾಷನಲ್ ಲೆವೆಲ್ ತಗೊಂಡು ಹೋಗಿದ್ದಾರೆ ಫಾರ್ ಎಕ್ಸಾಂಪಲ್ ಈಗ ನಂದು ಡಿಸಬಿಲಿಟಿ ಸರ್ಟಿಫಿಕೇಟ್ ಫಸ್ಟ್ ಏನ್ ನಾನು ಮಾಡಿಸಿದ್ನಲ್ಲ ಅದು ಕರ್ನಾಟಕಕ್ಕಷ್ಟೇ ಇದನ್ನಾಗ್ತಿತ್ತು ಯೂಸ್ ಆಗ್ತಿತ್ತು ಬಟ್ ಇವಾಗ ನ್ಯಾಷನಲ್ ಲೆವೆಲ್ ಅಂದ್ರೆ ಯುಡಿ ಐಡಿ ಕಾರ್ಡ್ ಅಂತ ಮಾಡಿದ್ದಾರೆ ವಿಚ್ ಮೀನ್ಸ್ ಯುನಿಕ್ ಡಿಸಬಿಲಿಟಿ ಐಡಿ ಕಾರ್ಡ್ ರೈಟ್ ಏನ್ ಸರ್ಟಿಫಿಕೇಟ್ ಅದನ್ನ ತಗೊಂಡ್ಬಿಟ್ಟು ಆನ್ಲೈನ್ ಪ್ರೊಸೀಜರ್ ಇದೆ ಫಸ್ಟ್ ಆಫ್ ಆಲ್ ಯುಡಿ ಐಡಿ ಕಾರ್ಡ್ ಅಂತ ಗೂಗಲ್ ಒಳಗೆ ಹಾಕಿದ್ರೆ ದ ವೆರಿ ಫಸ್ಟ್ ಲಿಂಕ್ ದಟ್ ಯು ವಿಲ್ ಗೆಟ್ ಇಸ್ ದ ವೆಬ್ಸೈಟ್ ದ ವೆಬ್ಸೈಟ್ ಇಸ್ ನೋನ್ ಬೈ ದ ನೇಮ್ ಸ್ವಾವಲಂಬನ ಕಾರ್ಡ್ ಓಕೆ ಈ ವೆಬ್ಸೈಟ್ ಒಳಗಡೆ ಹೋಗ್ಬಿಟ್ಟು ನಿಮ್ ಆಧಾರ್ ಕಾರ್ಡ್ ನಿಮ್ದು ಏನೇ ಸರ್ಟಿಫಿಕೇಟ್ ಇರುತ್ತಲ್ಲ ಸರ್ಟಿಫಿಕೇಟ್ ಡಿಸಬಿಲಿಟಿ ಸರ್ಟಿಫಿಕೇಟ್ ಒಂದು ನಂಬರ್ ಇರುತ್ತೆ ಅದೆಲ್ಲ ನೋಡ್ಕೊಂಡ್ಬಿಟ್ಟು ಅದ್ರೊಳಗೆ ಏನೇನ್ ಹಾಕಿದ್ದಾರೆ ಯಾವ ಪ್ರಕಾರ ಡಿಸಬಿಲಿಟಿ ಇದೆಯಾ ಬ್ಲೈಂಡ್ ಇದೆಯಾ ಡೆಫ್ ಇದೆಯಾ ಅಥವಾ ಲೋಕೋಮೋಟರ್ ಡಿಸಬಿಲಿಟಿ ಇದೆಯಾ ಬೋತ್ ಲೆಗ್ಸ್ ಸಿಂಗಲ್ ಲೆಗ್ ಹಿಂಗಿರುತ್ತೆ ಅಲ್ಲಿ ಸೊ ಅದನ್ನೆಲ್ಲ ಕ್ಲಿಯರ್ಲಿ ನೋಡ್ಕೊಂಡ್ಬಿಟ್ಟು ಆ ಸೈಟ್ ಒಳಗೆ ರಿಜಿಸ್ಟರ್ ಮಾಡಿ ಸೈನ್ ಇನ್ ಮಾಡಿ ನೀವು ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ತಕ್ಷಣ ಒಂದು 15-20 ಡೇಸ್ ಒಳಗಡೆ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಸೊ ಫರ್ದರ್ ಪ್ರೊಸೀಜರ್ ನಿಮ್ಗೆ ಡೀಟೇಲ್ ಆಗಿ ಬೇಕಂದ್ರೆ ಅಲ್ಲಿ ವೆಬ್ಸೈಟ್ ಒಳಗಡೆ ಎವ್ರಿ ಇನ್ಫಾರ್ಮೇಶನ್ ಇದೆ ಸೊ ಯು ಕ್ಯಾನ್ ಜಸ್ಟ್ ಗೋ ಟು ದಟ್ ವೆಬ್ಸೈಟ್ ಸರ್ ವೆಬ್ಸೈಟ್ ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಬಹುದಲ್ಲ ಓಕೆ ಹಾಕಬಹುದು ಆಮೇಲೆ ಸರ್ ಈಗ ಡಿಸಬಿಲಿಟಿ ಕೋಟಾ ಈಗ ಅಡ್ಮಿಷನ್ಸ್ ಅಂತ ತಗೋಬಹುದು ನಾವು ಈ ಕಾಲೇಜ್ ಅಲ್ಲಿ ಅದ ಯಾವ ತರ ವರ್ಕ್ ಆಗ್ತದೆ ಅದನ್ನ ಬಗ್ಗೆ ಸ್ವಲ್ಪ ಓಕೆ ಸೊ ಡಿಸಬಿಲಿಟಿ ಕೋಟಾ ಅಂದ್ರೆ ಏನು ಇಟ್ ಇಸ್ ಅ ರಿಸರ್ವೇಶನ್ ಫಾರ್ ಪೀಪಲ್ ವಿತ್ ಡಿಸಬಿಲಿಟೀಸ್ ಓಕೆ ಸೊ ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಫಸ್ಟ್ ಆಫ್ ಆಲ್ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂದ್ರೆ ನಿಮ್ದು ಡಿಸಬಿಲಿಟಿ ಸರ್ಟಿಫಿಕೇಟ್ ಇರಬೇಕು ರೈಟ್ ಇವಾಗ ನಾವು 12th ಅಥವಾ ಡಿಪ್ಲೊಮಾ ಪಾಸ್ ಔಟ್ ಸ್ಟೂಡೆಂಟ್ಸ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇವೆ ಅಂದ್ರೆ ವಾಟ್ ದೇ ಹಾವ್ ಟು ಮೇಕ್ ಶ್ಯೂರ್ ಈಸ್ ವೆನ್ ನೀವು ಇದಕ್ಕೆ ಸಿಇಟಿಗೆ ಅಪ್ಲೈ ಮಾಡ್ತಿರಲ್ಲ ಆಗ ಅಪ್ಲಿಕೇಶನ್ ಒಳಗಡೆ ಕ್ಲಿಯರ್ಲಿ ನೀವು ಮೆನ್ಷನ್ ಮಾಡಬೇಕು ತಪ್ಪದೇನೆ ನಿಮ್ ಡಿಸಬಿಲಿಟಿ ಕೋಟಾ ಒಳಗಡೆ ಅಪ್ಲೈ ಮಾಡ್ಲಿಕ್ಕೆ ಅಂತ ಹೇಳಿ ಯಾಕಂದ್ರೆ ನೀನ್ ಒಂದ್ಸಲ ಅಲ್ಲಿ ಮಿಸ್ ಮಾಡಿದೆ ಅಂದ್ರೆ ಮುಂದೆ ಹೋಗಿ ನೀನ್ ರೆಕ್ಟಿಫೈ ಮಾಡ್ಕೊಳಕ್ ಆಗಲ್ಲ ಈವನ್ ಇಫ್ ಯು ಆರ್ ಡಿಸೇಬಲ್ಡ್ ಅಂಡ್ ಯು ವಾಂಟ್ ಟು ಅವೈಲ್ ದಟ್ ಕೋಟಾ ಯು ವಿಲ್ ನಾಟ್ ಬಿ ಏಬಲ್ ಟು ಅವೈಲ್ ದಟ್ ಓಕೆ ಸೊ ಪ್ಲೀಸ್ ಮೇಕ್ ಶ್ಯೂರ್ ಕಿ ವೆನ್ ಎವರ್ ಯು ಆರ್ ಅಪ್ಲೈ ಯು ಆರ್ ಫಿಲಿಂಗ್ ದ ಆನ್ಲೈನ್ ಫಾರ್ಮ್ ಫಾರ್ ಡಿ ಸಿ ಟಿ ಆಯ್ತು ಕೆ ಸಿ ಟಿ ಆಯ್ತು ಎನಿ ಅದರ್ ಎಕ್ಸಾಮಿನೇಷನ್ ಪ್ಲೀಸ್ ಮೇಕ್ ಶ್ಯೂರ್ ಯು ಆರ್ ಟೇಕಿಂಗ್ ಬಿಕಾಸ್ ಕೆಲವರು ಆ ಮಿಸ್ಟೇಕ್ ಮಾಡಿ ತುಂಬಾನೇ ಇದನ್ನ ಲಾಸ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಒನ್ಸ್ ಯು ಡೂ ದಟ್ ಈಗ ನಾನು ಹೋಗಿದ ಪ್ರಕಾರ ಹೇಳ್ತೇನೆ ನಾನು ಫಾರ್ ಎಕ್ಸಾಂಪಲ್ ನಾನು ಡಿಪ್ಲೊಮಾ ಕಂಪ್ಲೀಟ್ ಮಾಡಿದೆ ಆಫ್ಟರ್ ದಟ್ ನಾನು ಡಿ ಸಿ ಟಿ ಬರ್ದೆ ರೈಟ್ ಸಿ ಟಿ ಆದ್ಮೇಲೆ ಒಂದು ರ್ಯಾಂಕ್ ಅಂತ ಹೇಳಿ ಬರುತ್ತೆ ನಿಮ್ಗೆ ರೈಟ್ ಅದು ಎಲ್ಲ ಜನರಲ್ ರ್ಯಾಂಕ್ ಇರುತ್ತೆ ಅದನ್ನ ಮಿಕ್ಸ್ಡ್ ಅಪ್ ರ್ಯಾಂಕ್ ಇರುತ್ತೆ ಇಟ್ ಇಸ್ ಬಿಟ್ವೀನ್ ನಾರ್ಮಲ್ ಅಂಡ್ ಡಿಸೇಬಲ್ಡ್ ಪೀಪಲ್ ಎವ್ರಿ ಒನ್ ರೈಟ್ ಸೊ ಈ ಪ್ರೊಸೀಜರ್ ಏನಂದ್ರೆ ಆಫ್ಟರ್ ದಿಸ್ ಪರ್ಟಿಕ್ಯುಲರ್ ನಿಮ್ಗೆ ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಆಗುತ್ತೆ ನಾರ್ಮಲ್ ಪೀಪಲ್ ಇಟ್ ಇಸ್ ವಿದ್ ಇನ್ ದೇರ್ ಸಿಟೀಸ್ ಓನ್ಲಿ But for those who have applied for disability quota, you will have to go to Bangalore. Directly KEA hobakagutte, Karnataka Examination Authority. Alli. Alli enagutte andre, nimdu
ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ಲಸ್ ಮೆಡಿಕಲ್ ಎಕ್ಸಾಮಿನೇಷನ್ ಎರಡು ಆಗುತ್ತೆ. ಯಾಕಾಗತ್ತಪ್ಪ ಅಂದ್ರೆ ಈ ಕೆಲವರು ಏನ್ ಮಾಡಿರ್ತಾರೆ, ಸಂಬಂಧಿಕರು ಇರ್ತಾರೆ ಹಾಸ್ಪಿಟಲ್ ಒಳಗಡೆ ಹಂಗ ಹಿಂಗ ಮಾಡ್ಕೊಂಡ್ಬಿಟ್ಟು ಒಂದು ಡಿಸಬಿಲಿಟಿ ಸರ್ಟಿಫಿಕೇಟ್ ಮಾಡ್ಕೊಂಡು ಜಸ್ಟ್ ಅದ್ರದ್ದು ಅಡ್ವಾಂಟೇಜ್ ಆಗಿ ಯೂಸ್ ಮಾಡ್ತಿರ್ತಾರ ಅವ್ರು, ರೈಟ್? ಸೊ ಅದು ಆಗ್ಬಾರ್ದು ಅಂತ ಹೇಳಿ ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ನಡೆಯುತ್ತೆ. ಅಂಡ್ ಇಫ್ ದ ಪೀಪಲ್ ದ ಡಾಕ್ಟರ್ಸ್ ದೇರ್ ಫೀಲ್ ಕಿ ಯಸ್ ಯು ಆರ್ ಡಿಸಬಲ್ಡ್ ಅಂಡ್ ದ ಸರ್ಟಿಫಿಕೇಟ್ ಗಿವನ್ ಟು ಇಸ್ ವ್ಯಾಲಿಡ್, ದೆನ್ ಓನ್ಲಿ ಯುವರ್ ಅಪ್ಲಿಕೇಶನ್ ವಿಲ್ ಬಿ ಪ್ರೊಸೀಡೆಡ್ ಫರ್ದರ್ ಟು ಅವಾಯ್ಡ್ ಡಿಸಬಿಲಿಟಿ ಕೋಟಾ. ಓಕೆ, ಇದೊಂದು. ಸೊ ಪೀಪಲ್ ಹೂ ಹ್ಯಾವ್ ಮೇಡ್ ದೇರ್ ಸರ್ಟಿಫಿಕೇಟ್ಸ್ ಫ್ರಾಡ್ಲಿ, ಪ್ಲೀಸ್ ಡು ನಾಟ್ ಇವನ್ ಟ್ರೈ ಡೂಯಿಂಗ್ ದಟ್, ಬಿಕಾಸ್ ಮುಂದ್ ಹೋಗಿ ನೀವು ಕ್ಯಾಚ್ ಆಗ್ಬಿಡ್ತಾರೆ ಅಲ್ಲಿ. ಮುಂದ್ ಹೋಗಿ ಫಿಸಿಕಲ್ ಇನ್ಫೆಕ್ಷನ್ ಆಗುತ್ತೆ. ಸೊ ಈಗ ಕೋಟಾ ಅಂದ್ರೆ ಏನನ್ನೋದು ನಾವು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಅದ ಇದ್ರೊಳಗಡೆ. ಯಾಕಂದ್ರೆ ನಾರ್ಮಲ್ ಪೀಪಲ್ ಅದೇ ಎಕ್ಸಾಮಿನೇಷನ್ ಬರೋದು ಅದೇ ಕಾಲೇಜಸ್ ಒಳಗಡೆ ಸೀಟ್ ತಗೊಳ್ಳಿರ್ತೀರ, ನೀವು ಅದೇ ಕಾಲೇಜಸ್ ಒಳಗಡೆ ಸೀಟ್ ತಗೊಳ್ಳಿರ್ತೀರ, ರೈಟ್? ಸೊ ಕೋಟಾ ಅಂದ್ರೆ ಹೆಂಗೆ ಎಲ್ಲಾ ಕಾಲೇಜಸ್ಗೆ ಅವೈಲೇಬಲ್ ಇರುತ್ತೆ ಅಂತಿಲ್ಲ. ಕೆಲವೊಂದು ಕಾಲೇಜಸ್ ಏನ್ ಮಾಡ್ತಾರೆ, ಈಗ ಫಾರ್ ಆಟೋನಮಸ್ ಇದ್ರೆ ಅಥವಾ ಸೆಪರೇಟ್ ಯೂನಿವರ್ಸಿಟಿ ಇತ್ತು ಅಂತ ತಿಳ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್ ಬಿವಿ ಒಳಗಡೆ ಎರಡು ಕೋಡ್ ಕಾಲೇಜಸ್ ಬರುತ್ತೆ, ರೈಟ್? ಸೊ ಈಗ ಒಂದು ಸೆಪರೇಟ್ ಯೂನಿವರ್ಸಿಟಿನೂ ಆಗಿದೆ. ಸೊ ಅದ್ರೊಳಗೆ ಹೋಗ್ಬೇಕು ಮತ್ತೆ ನಿಮ್ ಕಡೆ ಆ ಕಾಲೇಜ್ದವ್ರು ಆ ರಿಸರ್ವೇಶನ್ ಆಫರ್ ಮಾಡ್ತಾ ಇಲ್ಲ ಅಂದ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ಇನ್ ಟು ದಟ್ ಕಾಲೇಜ್ ವಿತ್ ಯುವರ್ ಕೋಟಾ. ಇಫ್ ಯು ವಾಂಟ್ ಟು ಗೋ ದೇರ್ ಯು ವಿಲ್ ಹ್ಯಾವ್ ಟು ಪ್ರೊಸೀಡ್ ಫರ್ದರ್ ವಿತ್ ಯುವರ್ ಜನರಲ್ ಕೋಟಾ ಓನ್ಲಿ, ರೈಟ್? ಸೊ ಹಿಂಗೆ ಇರುತ್ತೆ. ನೀನ್ ಯಾವ ಕಾಲೇಜ್ ಹೋಗ್ಬೇಕು ಅನ್ನೋದು ಫಸ್ಟ್ ಆಫ್ ಆಲ್ ನೀನ್ ಶ್ಯೂರ್ ಮಾಡ್ಕೋಬೇಕು ಆ ಕಾಲೇಜ್ ಒಳಗಡೆ ಫಿಸಿಕಲಿ ಡಿಸೇಬಲ್ ಅಥವಾ ಯಾವುದೇ ಡಿಸಬಿಲಿಟಿ ಕೋಟಾ ಅವೈಲ್ ಮಾಡಿದಾರೋ ಇಲ್ಲೋ, ರಿಸರ್ವೇಶನ್ ಇಟ್ಟಿದಾರೋ ಇಲ್ಲೋ ಅಂತ ಹೇಳಿ ಅದನ್ನ ನೋಡ್ಕೊಂಡೇನೆ ನೀವು ಫಾರ್ಮ್ ಒಳಗೆ ಎಂಟ್ರಿ ಮಾಡಿ. ಯಾಕಂದ್ರೆ ಇಫ್ ನೀನ್ ಯಾವ್ದೊಂದು ಕಾಲೇಜ್ ಹೋಗಪ್ಪ, ನಿನ್ಗೆ ಗೊತ್ತೇ ಇಲ್ಲ ಆ ಕಾಲೇಜ್ ಒಳಗೆ ಸೀಟ್ ಇದೆಯೋ ಇಲ್ಲೋ ಅಂತ ಹೇಳಿ ಒಂದು ಕಂಟಿನ್ಯೂಸ್ ಲೈನ್ ಒಳಗೆ ಐದು ಕಾಲೇಜಸ್ ನೀವು ಅದೇ ಹಾಕಿದೆ, ಪ್ರತಿ ಕಾಲೇಜ್ ಒಳಗೆ ಕೋಟಾನೇ ಅವೈಲೇಬಲ್ ಅಂದ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ಇನ್ ಟು ದಟ್ ಕಾಲೇಜ್. ಸೊ ಪ್ಲೀಸ್ ಮೇಕ್ ಶೋರ್ ಯು ರೀಡ್ ದ ಬ್ರಾಷರ್. ಬ್ರಾಷರ್ ಏನ್ ಕೊಡ್ತಾರಲ್ಲ ಅದ್ರೊಳಗೆ ಮೆನ್ಷನ್ ಮಾಡಿರ್ತಾರೆ ಯಾವ ಕಾಲೇಜ್ ಒಳಗೆ ಸೀಟ್ ಇದೆ ಇಲ್ಲ. ಸೊ ಅಷ್ಟಾದ್ಮೇಲೆ ಯು ಕ್ಯಾನ್ ಜಸ್ಟ್ ಪ್ರೊಸೀಡ್ ಫರ್ದರ್ ವಿತ್ ಸೇಮ್ ಆಸ್ ಅದರ್ಸ್. ಬೇರೆ ಹೆಂಗ್ ಮಾಡಿರ್ತಾರಲ್ಲ ಹಂಗೆ ನೀವು ಪ್ರೊಸೀಡ್ ಆದ್ಮೇಲೆ ಡಿಪೆಂಡಿಂಗ್ ಅಪಾನ್ ಯುವರ್ ರ್ಯಾಂಕ್, ಯುವರ್ ರ್ಯಾಂಕ್ ಅಂಡ್ ಯುವರ್ ಕೋಟಾ ಇಸ್ ಮ್ಯಾಚಿಂಗ್ ದೆನ್ ಯು ವಿಲ್ ಗೆಟ್ ದಟ್ ಪರ್ಟಿಕ್ಯುಲರ್ ರ್ಯಾಂಕ್. ಪಾಸಿಬಿಲಿಟಿ ಏನದಂದ್ರ ನಿನ್ ರ್ಯಾಂಕ್ ಅನ್ನ ನಿನ್ ಕೋಟಾಕಿಂತ ಹೆಚ್ಚಿತ್ತಂದ್ರೆ ಜನರಲ್ ಕೋಟಾ ಒಳಗೆ ನಿಮ್ಗೆ ಸೀಟ್ ಸಿಗ್ಬಿಡುತ್ತ. ಸೊ ದಟ್ ಈಸ್ ಅಬೌಟ್ ಇಟ್. ಸಾಯಿ ಈಗ ಎರಡು ಸೀಟ್ ಅದ, ಆಮೇಲೆ ಈಗ ಫಿಸಿಕಲ್ ಡಿಸಬಿಲಿಟಿ ಒಂದು ಹತ್ತು ಮಂದಿ ಅದಾರ ಅಂದ್ರೆ ರ್ಯಾಂಕಿಂಗ್ ಯಾರ್ದ ಮ್ಯಾಗ ಇರ್ತೈತೆ ಅವ್ರಿಗೆ ಎಷ್ಟು ಕೊಡ್ತಾರ? ನಥಿಂಗ್ ಇಸ್ ಸೀನ್ ರ್ಯಾಂಕ್. ಟಿಪಿಕಲಿ ರ್ಯಾಂಕ್ ಡಿಸೈಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಆ ಗುಂಪು ಒಳಗಿಂದ್ರ ಓನ್ಲಿ ಡಿಸೇಬಲ್ಸ್ ಅಷ್ಟೇ ಹೊರಗೆ ತಗೊಬಿಟ್ಟು ಒಂದ್ ರ್ಯಾಂಕಿಂಗ್ ಮಾಡ್ತೀಯಲ್ಲ, ಆ ರ್ಯಾಂಕಿಂಗ್ ಒಳಗಡೆ ಇಫ್ ಟೂ ಪೀಪಲ್ ಆರ್ ಕಂಪೀಟಿಂಗ್ ಫಾರ್ ದ ಸೇಮ್ ಕಾಲೇಜ್, ದ ಫಸ್ಟ್ ರ್ಯಾಂಕ್ ಪರ್ಸನ್ ವಿತ್ ಫಸ್ಟ್ ರ್ಯಾಂಕ್ ವಿಲ್ ಗೆಟ್ ದಟ್ ಕಾಲೇಜ್. ನನ್ ಆಫ್ ಹೀಸ್ ಅವ್ರ ಅದರ್ ಕನ್ಸಿಡರೇಷನ್ ಏನೂ ಆಗಲ್ಲ, ಯಾವ ಕ್ಯಾಟಗರಿ ಯಾವ ಕೋರ್ಟ್ ಯಾವ ಕಾಸ್ಟ್ ಏನು ಕನ್ಸಿಡರ್ ಆಗಲ್ಲ. ಆಮೇಲೆ ಸರ್ ಎಷ್ಟು ಪರ್ಸೆಂಟೇಜ್ ಫಿಸಿಕಲ್ ಡಿಸಬಿಲಿಟಿ ಪರ್ಸೆಂಟೇಜ್ ಎಷ್ಟು ಇರ್ಬೇಕು ಇವಕ್ಕೆಲ್ಲ ಕೋಟಾಗ ನಾವು ಎಲಿಜಿಬಲ್ ಇರ್ಬೇಕಂದ್ರ? ಓಕೆ, ನಾನು ಸ್ಟಾರ್ಟಿಂಗ್ ಹೇಳ್ದಲ್ಲ ಮೆಡಿಕಲ್ ಎಕ್ಸಾಮಿನೇಷನ್ ಆಗುತ್ತೆ ಅಂತ ಹೇಳಿದ್ದೆ. ಇನಿಷಿಯಲ್ ಪರ್ಸೆಂಟೇಜ್ ಇಟ್ ಹ್ಯಾಸ್ ಟು ಬಿ ಮೋರ್ ದನ್ 40%. 40% ಕಿಂತ ಮ್ಯಾಗ್ ನಿಂದ ಡಿಸಬಿಲಿಟಿ ಇತ್ತಂದ್ರ ನೀನ್ ಇದನ್ ಎಲಿಜಿಬಲ್ ಆಗ್ತೀಯ ಕೋಟಾ ಅವೈಲ್ ಮಾಡ್ಲಿಕ್ಕೆ. ಬಟ್ ಅಗೇನ್ ಫಿಸಿಕಲ್ ಎಕ್ಸಾಮಿನೇಷನ್ ಒಳಗಡೆ ಅವ್ರು ಅಬ್ಜೆಕ್ಷನ್ ತೆಗೆದ್ರ ಅಂತ ತಿಳ್ಕೋ, ಇಲ್ಲಪ್ಪ ನೀನ್ 40% ಇಲ್ಲ, ನಿನ್ ಸರ್ಟಿಫಿಕೇಟ್ ವ್ಯಾಲಿಡ್ ಇಲ್ಲ, ಅದು ಸುಳ್ಳಿದೆ ಅಂತ ಹೇಳಿದ್ರೆ ಮುಗ್ದೋಯ್ತು, ಅಲ್ಲಿಂದಲೇ ನಿಮ್ ಡಿಸ್ಕ್ವಾಲಿಫೈ. ಒಂದ್ಸತಿ ನಾವು ಕಾಲೇಜ್ ಎಂಟ್ರಿ ಆದ್ರೆ ಈಗ ಸ್ಕಾಲರ್ಶಿಪ್ ಯಾತ್ರ ಬರುತ್ತೆ ಫಿಸಿಕಲ್ ಡಿಸೇಬಲ್ ಇದ್ದವರಿಗೆ? ಅಬೌಟ್ ಸ್ಕಾಲರ್ಶಿಪ್, ದಿಸ್ ಇಸ್ ಅಬೌಟ್ ಡಿಗ್ರಿ ಸ್ಕಾಲರ್ಶಿಪ್, ರೈಟ್? ಇನ್ 12th ಸ್ಟ್ಯಾಂಡರ್ಡ್ ಆಲ್ಸೋ ವಿ ನೋ ದಟ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಬರುತ್ತೆ ಕರ್ನಾಟಕ ಗವರ್ಮೆಂಟ್ ಇಂದ, ಸೇಮ್ ವಿಲ್ ಬಿ ಕಂಟಿನ್ಯೂ. ಅದ್ರೊಳಗೆ ಆಪ್ಷನ್ ಕೊಟ್ಟಿರ್ತಾರೆ ನಿಮಗೆ, ಇಫ್ ಯು ಆರ್ ಡಿಸೇಬಲ್ಡ್ ಯು ವಿಲ್ ಹ್ಯಾವ್ ಟು ಟೇಕ್ ದಟ್ ಪರ್ಟಿಕ್ಯುಲರ್ ಆಪ್ಷನ್. ಸೊ ಇ ಪಾಸ್ ಆಯ್ತು ವಿದ್ಯಾಶ್ರೀ ಅಂತ ಏನ್ ಅಂತಾರಲ್ಲ, ಸೊ ದಟ್ ಈಸ್ ಒನ್ ಸ್ಕಾಲರ್ಶಿಪ್. ನಾವು ಎರಡನೇ ಸ್ಕಾಲರ್ಶಿಪ್ ನ್ಯಾಷನಲ್ ಲೆವೆಲ್ ಬರುತ್ತಪ್ಪ, ಒಂದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತಿದೆ. ಸೊ ಅಲ್ಲಿ ಡಿಸಬಿಲಿಟಿ ವೆಲ್ಫೇರ್ ಮತ್ತ ಇದನ್ ಏನಿರುತ್ತಲ್ಲ ಡಿಪಾರ್ಟ್ಮೆಂಟ್ ಆಫ್ ಡಿಸಬಿಲಿಟಿ ಅಂಡ್ ವೆಲ್ಫೇರ್ ಎಂಪವರ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತಲ್ಲ, ಅವ್ರ ಕಡೆಯಿಂದ ಒಂದು ಸ್ಕಾಲರ್ಶಿಪ್ ಇರುತ್ತೆ ಫಾರ್ ನ್ಯಾಷನಲ್ ಲೆವೆಲ್ ಇರುತ್ತದು. ಸೊ ಅಲ್ಲೂ ಅಪ್ಲೈ ಮಾಡ್ಬೋದು ನೀವು. ಪ್ರೊಸೀಜರ್ ಸೇಮ್ ಆಸ್ ದಿಸ್ ಈ ಪಾಸ್ ಏನ್ ಅಪ್ಲೈ ಮಾಡ್ತೀವಲ್ಲ, ಸೊ ಅದೇ ಸೇಮ್ ಪ್ರೊಸೀಜರ್ ಇರುತ್ತೆ. ಬಟ್ ಒನ್ ಥಿಂಗ್ ವಾಟ್ ಮೀನ್ಸ್ ವಿ ಹ್ಯಾವ್ ಟು ಮೇಕ್ ಶೋರ್ ಇಸ್ ವಿ ಶುಡ್ ನಾಟ್ ಅಪ್ಲೈ ಫಾರ್ ಬೋತ್. ಇದರ್ ಯು ಅಪ್ಲೈ ಫಾರ್ NSP, ದಟ್ ಇಸ್ ನ್ಯಾಷನಲ್ ಸ್ಕಾಲರ್ಶಿಪ್, unless you apply for state scholarship. Because these both are like interlinked. Because these days, to avoid scholarship, you know that the Aadhaar card is made compulsory. Without that, you can't proceed into the website. So, in our notice, if you have avoided for any other scholarship than this particular scholarship,
ಪ್ಲೀಸ್ ಮೆನ್ಷನ್ ಇಟ್ ಅಂತ ಆದ್ರೂ ಹಾಕಿರ್ತಾರೆ. ಸೊ ನೀವು ಹಂಗೆ ಸ್ಕಿಪ್ ಮಾಡ್ಬಿಟ್ರೆ ಆಗಂಗಿಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಎನ್ಕೌಂಟರ್ ಆಗುತ್ತೆ ಎರಡು ಕಡೆ ಹಾಕಿರೋದನ್ನಪ್ಪ. ಸೊ ಅವ್ರು ಕ್ಲಿಯರ್ಲಿ ಆ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಏನಿರುತ್ತಲ್ಲ ರಿಜೆಕ್ಟ್ ಮಾಡ್ಬಿಡ್ತಾರೆ. ಸೊ ಪ್ಲೀಸ್ ಮೇಕ್ ಶೋರ್ ದಟ್ ಯಾವ್ದಾದ್ರು ಒಂದ್ ಹಾಕ್ಬಿಟ್ಟು ನೀವು ಅವೈಲ್ ಮಾಡ್ಕೊಳ್ರಿ ಆ ಸ್ಕಾಲರ್ಶಿಪ್. ಎರಡು ಒಮ್ಮೆ ತೊಳಕ್ ಬರಲ್ಲ, ಇಲ್ಲ ಬರಂಗಿಲ್ಲ. ಆಮೇಲೆ ಈಗ ಸಾಯಿ ಈಗ ಸ್ಕಾಲರ್ಶಿಪ್ ಆಯ್ತು, ಈಗ ನಮಗೆ ಏನಾದ್ರ ಬೇರೆ ಫೈನಾನ್ಷಿಯಲ್ ಏಡ್ ಇಲ್ಲ ಫೈನಾನ್ಷಿಯಲ್ ಹೆಲ್ಪ್ ಸಿಗುತ್ತೆ ಬೇರೆ ಅವ್ರ ಕಡೆಯಿಂದ? ಅದು ಫೈನಾನ್ಷಿಯಲ್ ಏಡ್ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಜನರಲಿ ನಿಮ್ದು ಎಜುಕೇಶನ್ ಲೋನ್ ಬ್ಯಾಂಕ್ಸ್ ಏನ್ ಕೊಡ್ತದಲ್ಲ ಅದೊಂದು ಫೈನಾನ್ಷಿಯಲ್ ಏಡ್ ಅಂತ ನಾವು ತಗೋಬಹುದು. ಪಾಸಿಬಿಲಿಟಿ ಇಸ್ ದೇರ್ ಕಿ ಡಿಸೇಬಲ್ ಇದೆ ಅಂತ ಹೇಳಿ ಬ್ಯಾಂಕ್ ನವರೇ ಕಡಿಮೆ ಮಾಡಬಹುದು ನಿಮ್ ಇಂಟ್ರೆಸ್ಟ್ ರೇಟ್. ಅಥವಾ ಸಮ್ ಟೈಮ್ಸ್ ವಾಟ್ ಹ್ಯಾಪನ್ಸ್ ಇಸ್ ಗವರ್ಮೆಂಟ್ ವಿಲ್ ಜಸ್ಟ್ ಪ್ರೊವೈಡ್ ಯು ದ ಏನದು ಡಿಸ್ಕೌಂಟ್ ಅಥವಾ ಅದನ್ನ ಖಾರಿಜ್ ಮಾಡ್ತಾರಲ್ಲ ಎಜುಕೇಶನ್ ಲೋನ್ಸ್, ಅದು ಕೆಲವೊಂದ್ ಸಲ ಗವರ್ಮೆಂಟ್ ಚೇಂಜ್ ಆಗತ್ತಾಗ ಅದನ್ನ ಕ್ಯಾನ್ಸಲ್ ಮಾಡ್ತಾರ, ಅದ್ರ ಬೆನಿಫಿಟ್ ಆಗ್ಬಹುದು ನಿಮಗೆ. ಸೊ ಅದರ್ ದನ್ ದಿಸ್ ಹ್ಯಾಂಡಿಕ್ಯಾಪ್ ಇದ್ದವ್ರಿಗೆ ಫಿಸಿಕಲಿ ಡಿಸೇಬಲ್ ಇದ್ದವ್ರಿಗೆ ಏನಾಗುತ್ತೆ, ನಿಮ್ ನಿಯರ್ ಬೈ ಸೊಸೈಟಿ ಒಳಗಡೆ ಟ್ರಸ್ಟ್ ಎನ್ ಜಿ ಓಸ್ ಇರುತ್ತೆ ವಿಚ್ ವಿ ಜನರಲಿ ಡೋಂಟ್ ನೋ ಅಬೌಟ್. ಸೊ ನಾನು ಹೆಂಗೆ ಲಾಸ್ಟ್ ಟೈಮ್ ಒಂದ್ಸಲ ಒಂದ್ ಎನ್ ಜಿ ಓ ಫೋನ್ ಬಂದಿತ್ತು, ಅದೇನೋ ಊರೊಳಗಿಂದ ಹಂಗೆ ಕಾಂಟ್ಯಾಕ್ಟ್ ತೊಗೊಂಡ್ಬಿಟ್ಟು ಹಚ್ಚಿದಾಗ ನಾನು ವಿಸಿಟ್ ಮಾಡುತ್ತೆ ಅಲ್ಲಿ ಅಲ್ಲಿ ನನಗೆ ಗೊತ್ತಾಗಿರೋದು ಇದು. ಓಕೆ, ಅದನ್ನ ನಾನು ಶೇರ್ ಮಾಡ್ತೀನಿ. ಸೊ ಬೇಸಿಕಲಿ ಎನ್ ಜಿ ಓಸ್ ಅಥವಾ ಟ್ರಸ್ಟ್ ಏನಿರುತ್ತಲ್ಲ ಡಿಸಬಿಲಿಟಿ ಎಂಪವರ್ಮೆಂಟ್, ಇವೆಲ್ಲ ಎನ್ ಜಿ ಓಸ್ ರಿಜಿಸ್ಟರ್ಡ್ ಇರುತ್ತೆ ಎಲ್ಲಿ ಗೌರ್ಮೆಂಟ್ಗೆ. ಸೊ ಅವ್ರಿಗೆ ಏನೇನು ಫಂಡ್ಸ್ ಬರ್ತದ, ಯಾರಾದ್ರೂ ಟ್ರಸ್ಟ್ ಇದ್ದಿರ್ತಾರ ಅವ್ರ ಕಡೆಯಿಂದ ಏನ್ ಫಂಡ್ಸ್ ಬರ್ತಲ್ಲ ಅದ್ರ ಯೂಸ್ ಹೆಂಗ್ ಆಗಿದೆ ಅನ್ನೋದು ಅವ್ರು ಗೌರ್ಮೆಂಟ್ ರಿಪೋರ್ಟ್ ಮಾಡ್ಬೇಕಿರುತ್ತೆ, ರೈಟ್? ಸೊ ವಾಟ್ ದೇ ಡೂ ಇಸ್ they help these people. If I am a disability and if I am approaching that particular NGO, any NGO, you'll just have to approach and tell them, this is how I want to study, I am studying, I have got this rank, I have got this seat in this particular college and I am looking for financial aid, like I want some help with money. ಸೊ ಅವ್ರು ಫಿಗರ್ ಔಟ್ ಮಾಡ್ತಾರೆ. ಇಫ್ ಪಾಸಿಬಲ್ ಇತ್ತು ಆ ಎನ್ ಜಿ ಓದವ್ರಿಗೆ ನಿನಗೆ ಸ್ಪಾನ್ಸರ್ ಅಥವಾ ನಿನಗೆ ಅವ್ರದ್ದು ಸ್ಕಾಲರ್ಶಿಪ್ ಕೊಡೋದಿತ್ತಂದ್ರೆ ಅವ್ರು ಕೊಡ್ತಾರೆ ನಿನಗೆ. ಸೊ ದಟ್ ಈಸ್ ಒನ್ ಪಾಸಿಟಿವ್ ಫೈನಾನ್ಸಿಯಲ್ ಏಡ್ ಯು ಕ್ಯಾನ್ ಹ್ಯಾವ್. ಆಮೇಲೆ ಪೆನ್ಷನ್ ಸ್ಕೀಮ್ ಒಂದು ಸಿಗುತ್ತಲ್ಲ, ಅಬೌಟ್ ದಟ್ ಪೆನ್ಷನ್ ಸ್ಕೀಮ್ ಅಂದ್ರೆ ಏನು, ಜನರಲಿ ಅದು ಗವರ್ಮೆಂಟ್ ಕಡೆಯಿಂದ ಬರುತ್ತೆ, ರೈಟ್? ಇವಾಗ ಅದನ್ನ ಆನ್ಲೈನ್ ಮಾಡ್ಬಿಟ್ಟಿದ್ದಾರೆ ಇಫ್ ಯು ಡೋಂಟ್ ಹ್ಯಾವ್ ದಟ್ ಪರ್ಟಿಕ್ಯುಲರ್ ಪೆನ್ಷನ್. ಬಟ್ ಪೆನ್ಷನ್ ಗೆ ಮಿನಿಮಮ್ 50% ಹ್ಯಾಂಡಿಕ್ಯಾಪ್ ಇರ್ಬೇಕು ನೀವು, ಯಾವುದೇ ಆಗ್ಲಿ, ಬ್ಲೈಂಡ್ ಆಗ್ಲಿ, ಡೆಫ್ ಆಗ್ಲಿ ಅಥವಾ ಫಿಸಿಕಲಿ ಆಗ್ಲಿ, ಯುವರ್ ಪರ್ಸೆಂಟೇಜ್ ಆಫ್ ಡಿಸಬಿಲಿಟಿ ಶುಡ್ ಬಿ ಮೋರ್ ದನ್ 50%. ಆಮೇಲೆ ನಮ್ಗೆ ಈಗ ಗವರ್ಮೆಂಟ್ ಆನ್ಲೈನ್ ಎಲ್ಲ ಅಪ್ಲಿಕೇಶನ್ ಮಾಡಿದಾರಲ್ಲ, ಸೇವಾ ಸಿಂಧು ಅಂತ ಹೇಳಿ ಒಂದು ವೆಬ್ಸೈಟ್ ಬರುತ್ತೆ, ವೇರ್ ಯು ಗೆಟ್ ಟು ಕ್ರಿಯೇಟ್ ಯುವರ್ ಓನ್ ಅಕೌಂಟ್. ಅಂಡ್ ಆ ಪರ್ಟಿಕ್ಯುಲರ್ ಸೇವಾ ಸಿಂಧು ವೆಬ್ಸೈಟ್ ಒಳಗಡೆ ಆಪ್ಷನ್ಸ್ ಇರುತ್ತೆ. ಸೊ ನೀನ್ ಜಸ್ಟ್ ಸರ್ಚ್ ಮಾಡಿದ್ರೆ ಸಾಕು, ಅಲ್ಲಿ ಹ್ಯಾಂಡಿಕ್ಯಾಪ್ ಪೆನ್ಷನ್ ಅಥವಾ ಫಿಸಿಕಲಿ ಡಿಸಬಲ್ಡ್ ಪೆನ್ಷನ್ ಅಂತ ಇರ್ತಲ್ಲ ಅಲ್ಲಿ ಮಾಡಬಹುದು. ಅದನ್ನ ಸೇಮ್ ಅಪ್ಲಿಕೇಶನ್ ಏನೇನೇ ಇರುತ್ತಲ್ಲ ಅದನ್ನ ಪ್ರೊಸೆಸ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಸ್ಕಾಲರ್ಶಿಪ್ ಆಫ್ 1000 ರುಪೀಸ್ ಐ ಗೆಸ್ ಪರ್ ಮಂತ್. ಸೊ ದಟ್ ಈಸ್ ದೇರ್, ದಟ್ ಈಸ್ ಫ್ರಮ್ ಕರ್ನಾಟಕ ಗವರ್ಮೆಂಟ್. ಆಕ್ಚುಲಿ ಈಚ್ ಗವರ್ಮೆಂಟ್ ಹ್ಯಾಸ್ ದೇರ್ ಓನ್ ಡಿಫರೆಂಟ್ ಸ್ಕೀಮ್ಸ್ ನಂಬರ್. ಆಮೇಲೆ ಈ ರೋಡ್ ಮತ್ತು ರೈಲ್ವೆ ಕನ್ಸೆಷನ್ ಸಿಗುತ್ತಲ್ಲ ಟ್ರಾನ್ಸ್ಪೋರ್ಟೇಷನ್ ದಲ್ಲಿ, ರೋಡ್ ರೈಲ್ವೆ ಕನ್ಸೆಷನ್. ಎಸ್, ಈಗ ಟ್ರಾನ್ಸ್ಪೋರ್ಟ್ ರೋಡ್ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ತೀನಿ ಫಸ್ಟ್. ರೋಡ್ ಟ್ರಾನ್ಸ್ಪೋರ್ಟ್ ಏನಂದ್ರೆ KSRTC, ಈಗ ನಾನು ಸೇವಾ ಸಿಂಧು ಅಂತ ಏನ್ ವೆಬ್ಸೈಟ್ ಹೇಳ್ದಲ್ಲ, ಸೇಮ್ ವೆಬ್ಸೈಟ್ ಒಳಗಡೆ ಇಫ್ ಯು ಆರ್ ವರ್ಕಿಂಗ್ ಆರ್ ಯು ಆರ್ ಎ ಸ್ಟೂಡೆಂಟ್ ದೆನ್ ಯು ಹ್ಯಾವ್ ಟು ಮೆನ್ಷನ್ ಯುವರ್ ಅಡ್ರೆಸ್ ಆಫ್ ಟ್ರಾವೆಲಿಂಗ್, ಎಲ್ಲಿ ಟ್ರಾವೆಲ್ ಮಾಡ್ತಾ ಇದೀಪ, ನೀನ್ ಡೈಲಿ ಟ್ರಾವೆಲ್ ಇದೆ ಅಂತ ಹೇಳಿ ಒಂದು ಇದನ್ನಿರುತ್ತೆ. ಸೊ ಆ ಪರ್ಟಿಕ್ಯುಲರ್ ಸೇವಾ ಸಿಂಧು ವೆಬ್ಸೈಟ್ ಒಳಗಡೆ ಮತ್ತೆ ಸರ್ಚ್ ಬಾಕ್ಸ್ ಒಳಗಡೆ ಹೋಗ್ಬಿಟ್ಟು ಡಿಸೇಬಿಲಿಟಿ ಪಾಸ್ ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕನ್ಸೆಷನ್ ಅಂತ ಹಾಕಿದ್ರೆ ಅಲ್ಲಿ ನನಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಸೊ KSRTC ಇದ್ದವರಿಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಹಾಕ್ಬಿಡಿ ವಿತ್ ಆಲ್ ಯುವರ್ ಪ್ರೂಫ್ಸ್ ಲೈಕ್ ಡಿಸಬಿಲಿಟಿ ಸರ್ಟಿಫಿಕೇಟ್ ಬೇಕು, ಆಧಾರ್ ಕಾರ್ಡ್ ಬೇಕು, ರೆಸಿಡೆನ್ಶಿಯಲ್ ಅಡ್ರೆಸ್ ಪ್ರೂಫ್ ಆ್ಯಂಡ್ ಯುವರ್ ಆಫೀಸ್ ಅಡ್ರೆಸ್ ಪ್ರೂಫ್ ಇಫ್ ಇಟ್ ಇಸ್ ಅವೈಲೇಬಲ್. ಅದನ್ನ ಹಾಕಿ ಅಪ್ಲಿಕೇಶನ್ ಪ್ರೊಸೆಸ್ ಮಾಡಿದ್ರೆ ಒಂದು 10 ದಿನದಾಗ ಆ 15 ದಿನದಾಗ ಅವ್ರು ರಿಪ್ಲೈ ಮಾಡ್ತಾರೆ. ಅಂಡ್ ಯು ಕ್ಯಾನ್ ಮಾನಿಟರ್ ಯುವರ್ ಪ್ರೋಗ್ರೆಸ್, ಆ ಅಪ್ಲಿಕೇಶನ್ ಪ್ರೋಗ್ರೆಸ್ ಏನಾಗ್ತಿದೆ ಅಂತ ಹೇಳಿ ನಿಮ್ಮ ವೆಬ್ಸೈಟ್ ಒಳಗೆ ಮಾನಿಟರ್ ಮಾಡ್ಬೋದು, ಅಲ್ಲಿ ಸ್ಟೇಟಸ್ ಇರುತ್ತೆ. ಸೊ ದಿಸ್ ಇಸ್ ದ ಪ್ರೊಸೀಜರ್ ಟು ಗೆಟ್ ಅ ಟ್ರಾನ್ಸ್ಪೋರ್ಟ್ ರೋಡ್ ಟ್ರಾನ್ಸ್ಪೋರ್ಟ್ ಪಾಸ್ ಅಥವಾ ಕನ್ಸೆಷನ್ ಅಂತ ತಿಳ್ಕೊಬಹುದು. ಅದಾದ್ಮೇಲೆ ರೈಲ್ವೆ ಹೆಂಗ್ ಆಗುತ್ತೆ, ರೈಲ್ವೆ ಫಸ್ಟ್ ಆಫ್ ಆಲ್ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ಲ ಡಿಸಬಿಲಿಟಿ ಸರ್ಟಿಫಿಕೇಟ್ ಹೆಂಗ್ ತಗೋಬೇಕು ಅಂತ ಹೇಳಿ. ಸೊ ಅದೇ ಸಿಮಿಲರ್ ಪ್ರೊಸೀಜರ್ ಇರುತ್ತೆ. ಓನ್ಲಿ ಥಿಂಗ್ ಇಸ್ ದ ಫಾರ್ಮ್ ದಟ್ ವಿಲ್ ಗೆಟ್ ಇಸ್ ಡಿಫ್ರೆಂಟ್. ದ ಫಾರ್ಮ್, ನಿಮಗೆ ಒಂದು ಫಾರ್ಮ್ ಎಸ್ ಇರುತ್ತೆ ರೈಲ್ವೆ ಕನ್ಸೆಷನ್ ಸರ್ಟಿಫಿಕೇಟ್ ಫಾರ್ಮ್ ಅಂತ ಹೇಳಿ, ಆ ಫಾರ್ಮ್ ನ ತುಂಬಿಟ್ಟು ಯು ವಿಲ್ ಅಗೇನ್ ಹ್ಯಾವ್ ಟು ಗೋ ಟು ಡಿಸ್ಟ್ರಿಕ್ಟ್ ಆಫ್ ಇದು ಮೆಡಿಕಲ್ ಆಫೀಸ್ ಇರುತ್ತಲ್ಲ ಅಥವಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹೋಗಿ ಅಲ್ಲಿ ಅಪ್ಲೈ ಓಪಿಡಿ ಅಂತ ತಗೊಂಡು ಸೇಮ್ ಪ್ರೊಸೀಜರ್. ಮತ್ತೆ ಅವ್ರು ನಿಮ್ ಡಿಸಬಿಲಿಟಿ ಸರ್ಟಿಫಿಕೇಟ್ ಇರುತ್ತೆ ಅದನ್ನ ಚೆಕ್ ಮಾಡ್ತಾರೆ, ನಿಮ್ ಫಿಸಿಕಲಿ ಎಕ್ಸಾಮ್ ಮಾಡ್ತಾರೆ. ಇಫ್ ದೇ ಕನ್ಸಿಡರ್
they will sign on it. ಅದ್ರೊಳಗೆ ಒಂದು ಫಾರ್ಮ್ ಇರುತ್ತೆ, ಯು ಇಫ್ ಯು ಗೋ ಆನ್ ದ ಇಂಟರ್ನೆಟ್ ಅಂಡ್ ಜಸ್ಟ್ ಕ್ಲಿಕ್ ರೈಲ್ವೇ ಕನ್ಸೆಷನ್ ಸರ್ಟಿಫಿಕೇಟ್ ಫಾರ್ಮ್, ಯು ವಿಲ್ ಸಿ ಹೌ ದ ಫಾರ್ಮ್ ವಿಲ್ ಕಮ್. ಸೊ ಅದನ್ನ ತುಂಬಿಟ್ಟು ಅವರು ನಿಮ್ಗೆ ಕೊಟ್ಬಿಡ್ತಾರೆ. ಒನ್ಸ್ ಯು ಗೆಟ್ ದಟ್, ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ಆ ಫಾರ್ಮ್ ತೊಗೊಂಡು ನೀನು ಆನ್ಲೈನ್ IRCTC ಇವಾಗ 2021 ಒಳಗಡೆ ಆಗಿರೋ ಪ್ರೋಗ್ರೆಸ್ ಇದು, ಇಲ್ಲ ಅಂದ್ರೆ ಮೊದಲು ಜಸ್ಟ್ ಆ ಫಾರ್ಮ್ ಆ ಸರ್ಟಿಫಿಕೇಟ್ ತೊಗೊಂಡು ಡೈರೆಕ್ಟ್ ಟಿಕೆಟ್ ಕೌಂಟರ್ ಹೋದ್ರೂ ನಿಮ್ಗೆ ಕನ್ಸೆಷನ್ ಒಳಗಡೆ ಟಿಕೆಟ್ ಕೊಡ್ತಿದ್ರು ಫಸ್ಟ್. ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಏನ್ ಮಾಡಿದೆ, ಆ ಫಾರ್ಮ್ ಸಿಕ್ ಆದ್ಮೇಲೆ ದೇ ಆರ್ ಪ್ರೊವೈಡಿಂಗ್ ದೇರ್ ಓನ್ ರೈಲ್ವೆ ಕನ್ಸೆಷನ್ IDs ಅವ್ರು ಪ್ರೊವೈಡ್ ಮಾಡ್ತಾರ. ಸೊ ಆ ಐಡಿ ಬೇಕಂದ್ರೆ ನಿನಗೆ ಆನ್ಲೈನ್ IRCTC ವೆಬ್ಸೈಟ್ ಒಳಗಡೆ ದಿವ್ಯಾಂಗ್ಜನ್ ಅಂತ ಬರುತ್ತೆ, ದಿವ್ಯಾಂಗ್ಜನ್ ಐಡಿ ಕಾರ್ಡ್ ಅಂತ ಹೇಳಿ. ಸೊ ಆ ಐಡಿ ಸಲುವಾಗಿ ಆನ್ಲೈನ್ ಅಪ್ಲೈ ಮಾಡಬಹುದು IRCTC ವೆಬ್ಸೈಟ್ ಒಳಗಡೆ, ದಟ್ ಈಸ್ ಅವೈಲೇಬಲ್ ಕಂಪ್ಲೀಟ್ಲಿ, ಯು ವಿಲ್ ಹಾವ್ ನೋ ಟ್ರಬಲ್ ಇನ್ ಡೂಯಿಂಗ್ ಸೋ. ಆರ್ ಎಸ್ ನಿನ್ಗೆ ಆನ್ಲೈನ್ ಪ್ರೊಸೀಜರ್ ಬ್ಯಾಡಪ್ಪ ಅಂದ್ರೆ, ನಿಯರ್ ಬೈ ರೈಲ್ವೆ ಸ್ಟೇಷನ್ ಒಳಗಡೆ DM ಆಫೀಸ್ ಅಂತ ಇರುತ್ತೆ, ಸೊ ಅಲ್ಲಿ ಹೋಗ್ಬಿಟ್ಟು ಅದನ್ನ ತೋರಿಸ್ಬೇಕು ನೀನು, ದಿಸ್ ಇಸ್ ಹೌ ಐ ಹ್ಯಾವ್ ಗಾಟ್ ಮೈ ರೈಲ್ವೆ ಕನ್ಸೆಷನ್ ಸರ್ಟಿಫಿಕೇಟ್, ಪ್ಲೀಸ್ ಇಶ್ಯೂ ಮೀ ಆನ್ ಐಡಿ ಕಾರ್ಡ್ ಅಂತ ಹೇಳಿ. ಜನ ಐಡಿ ಕಾರ್ಡ್ ನನಗೆ ಇಶ್ಯೂ ಮಾಡ್ಕೊಡ್ರೆ ಅಂದ್ರೆ ಅವರಲ್ಲಿ ಏನ್ ಪ್ರೊಸೀಜರ್ ಇರುತ್ತೆ ಅದನ್ನ ಫಾಲೋ ಮಾಡ್ಬಿಟ್ಟು ಒಂದ್ 10-15 ಡೇಸ್ ಒಳಗಡೆ ಯು ಕ್ಯಾನ್ ಹಾವ್ ಯುವರ್ ದಿವ್ಯಾಂಗ್ಜನ್ ರೈಲ್ವೆ ಕನ್ಸೆಷನ್ ಐಡಿ ಕಾರ್ಡ್. ಸೊ ಆ ಕಾರ್ಡ್ ಒಳಗಡೆ ಯು ಹ್ಯಾವ್ ಬೆನಿಫಿಟ್ಸ್ ಲೈಕ್ ರಿಸರ್ವೇಶನ್ ಇರುತ್ತಲ್ಲ ರೈಲ್ವೆ, ಫಸ್ಟ್ ಡೇಸ್ ಒಳಗಡೆ 75%, ಆಮೇಲೆ ಸೆಕೆಂಡ್ ಡೇಸ್ 50% ರಿಸರ್ವೇಶನ್ ಡಿಸ್ಕೌಂಟ್ ಸಿಗುತ್ತೆ ಆನ್ ಟಿಕೆಟ್ ಪ್ರೈಸ್. ಸೊ ದಿಸ್ ಇಸ್ ಹೌ ಇಟ್ ಇಸ್ ಗೋಯಿಂಗ್ ಟು ಬಿ. ಸರ್ ಈಗ ಇದು ಇಂಡಿಯನ್ ಆರ್ಮಿ ಇರಲಿ ಪೊಲೀಸ್ ಆಗಲಿ, ಫಿಸಿಕಲಿ ಡಿಸೇಬಲ್ ಇದ್ದವರು ಹೋಗ್ಬೋದು ಅಲ್ಲಿ? ಪೊಲೀಸ್ ಇಟ್ ಕಮ್ಸ್ ಅಂಡರ್ ಸ್ಟೇಟ್ ಗವರ್ಮೆಂಟ್ ರೈಟ್, ಸೊ ಅಲ್ಲಿ ನಾಟ್ ಎಕ್ಸಾಕ್ಟ್ಲಿ ಫೀಲ್ಡ್ ವರ್ಕ್ ಇರಲ್ಲ, ಬಟ್ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಏನಿರುತ್ತಲ್ಲ ಅದಕ್ಕೆ ನೀನು ಅಪ್ಲೈ ಮಾಡ್ಬೋದು. ಬೇಸಿಕಲಿ ಚಾನ್ಸಸ್ ಆರ್ ವೆರಿ ಲೆಸ್ ದಟ್ ದೇ ವಿಲ್ ಅಕ್ಸೆಪ್ಟ್, ಬಟ್ ದ ರಿಸರ್ವೇಶನ್ ಕೋಟಾಸ್ ಆರ್ ಸ್ಟಿಲ್ ಅವೈಲೇಬಲ್ ದೇ. ಯಾಕಂದ್ರೆ ಬಹಳ ಈಗ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಂದ್ರೆ ಯಾರು ವಿಚಾರ ಮಾಡಂಗಿಲ್ಲ ಹಂಗೆ ಈ ಡಿಪಾರ್ಟ್ಮೆಂಟ್ ಹೋಗ್ಬೇಕು ನಾನು ಅಂತ ಹೇಳಿ. ಸೊ ಚಾನ್ಸಸ್ ಆರ್ ವೆರಿ ಲೆಸ್, ಬಟ್ ಸಮಟೈಮ್ಸ್ ಇಟ್ ಈಸ್ ಮೇಡ್ ಅವೈಲೇಬಲ್. ಆಮೇಲೆ ಇದಾಯ್ತು ಪೊಲೀಸ್, ಇದು ಆರ್ಮಿ ಏನಂತಂದ್ರಪ್ಪ ನಿಯರ್ಲಿ ಆನ್ಸರ್ ಇಸ್ ನೋ ಓನ್ಲಿ, ಯಾಕಂದ್ರೆ ಯು ನೋ ಹೌ ಆರ್ಮಿ ಪ್ರೊಸೀಜರ್ ಇಸ್. ಇವನ್ ಇಫ್ ನಾರ್ಮಲ್ ಪರ್ಸನ್ ವಾಂಟ್ ಟು ಎಂಟರ್ ಇನ್ ಟು ಆನ್ ಆರ್ಮಿ, ನೋ ಮ್ಯಾಟರ್ ವಾಟ್ ದ ವರ್ಕ್ ಇಸ್, ದೇ ವಾಂಟ್ ದ ಪರ್ಸನ್ ಟು ಬಿ ಫಿಟ್ ಅಂಡ್ ಫಿಸಿಕಲಿ ಫಿಟ್ ರೈಟ್. ಇವನ್ ಇಫ್ ಇಟ್ ಇಸ್ ಅ ಕುಕ್ ವರ್ಕ್ ಆರ್ ಇಟ್ಸ್ ಅ ಡ್ರೈವರ್ ಆರ್ ಇಟ್ ಇಸ್ ಎನಿಥಿಂಗ್ ಎಲ್ಸ್, ದೇ ಯು ನೋ ದಟ್ ಪ್ರೊಸೀಜರ್ ಇಸ್ ಗೋನ್ ಬಿ ಸೇಮ್. ವಿ ಹ್ಯಾವ್ ನೆವರ್ ಸೀನ್ ಲೈಕ್ ದ ಆರ್ಮಿ ಹ್ಯಾಸ್ ಕಾಲ್ಡ್ ಫಾರ್ ವೇಕೆನ್ಸೀಸ್ ಅಂಡ್ ವಿ ಡೋಂಟ್ ಗೆಟ್ ಟು ಸಿ ದಟ್ ಆಪ್ಷನ್ ಇನ್ ದ ಪ್ರೊಸೀಜರ್ ಆರ್ ಇನ್ ದ ಅಪ್ಲಿಕೇಶನ್ ಕಿ ದೇರ್ ಇಸ್ ಸಮಥಿಂಗ್ ಲೈಕ್ ಆರ್ಮಿ ಕೋಟಾ, ಸಾರಿ ಡಿಸೇಬಲ್ಡ್ ಕೋಟಾ. ಯು ಡೋಂಟ್ ಗೆಟ್ ಟು ಸಿ ದಟ್, ಎಕ್ಸ್ ಆರ್ಮಿ ಕೋಟಾ ಇರುತ್ತೆ, ದಟ್ ಈಸ್ ಡಿಫ್ರೆಂಟ್ ಕೇಸ್. ಬಟ್ ವಾಟ್ ಹ್ಯಾಪನ್ಸ್ ಇಸ್, ಈಗ ಸಪೋಸ್ ಇಟ್ ಈಗ ಬೆಳಗಾವ್, ನಾವು ಬೆಳಗಾವಿ ತಗೊಂಡ್ರೆ ಇದು ದಿಸ್ ಇಸ್ ಒನ್ ಸೇಫ್ ಪ್ಲೇಸ್ ಫ್ರಮ್ ಬಾರ್ಡರ್ಸ್. ಇಲ್ಲಿ ನಮ್ದಂಗೆ ಮಿಲಿಟರಿ ಇನ್ಫೆಂಟ್ರಿ ಇದೆಯಪ್ಪ ರೈಟ್, ಆ ಪರ್ಟಿಕ್ಯುಲರ್ ಆಫೀಸ್ ಒಳಗಡೆ ಇಫ್ ದೇ ವಾಂಟ್ ಸಮ್ ಒನ್ ಕ್ಲಾಕ್ ವರ್ಕ್ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಆಗಿ ಬೇಕಾಗುತ್ತೆ ಅಂದ್ರೆ ದೇ ವಿಲ್ ಸೆಂಡ್, ಇಫ್ ದೇ ಹ್ಯಾವ್ ಅ ವೆಬ್ಸೈಟ್ ದೇ ವಿಲ್ ಮೆನ್ಷನ್ ಇಟ್ ದೇರ್, ಈವನ್ ವಿ ಆರ್ ಟೇಕಿಂಗ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಪೀಪಲ್ ಇನ್ ಟು ದ ಅಕೌಂಟ್, ಸೊ ದಿಸ್ ಇಸ್ ದ ರಿಸರ್ವೇಶನ್ ಫಾರ್ ದೆಮ್, ಅಂಡ್ ಇಫ್ ಇಟ್ ಈಸ್ made available, then you can go and work into administration department only. The clerk work, whatever the paper works will be there, no? You will be able to work for that. ಈಗ ಸಾಯಿ ಗವರ್ಮೆಂಟ್ ಜಾಬ್ ದಲ್ಲಿ ಈ ಡಿಸಬಿಲಿಟಿ ಕೋಟಾ ಹೆಂಗ್ ಹೆಲ್ಪ್ ಆಗುತ್ತೆ? ಡಿಸಬಿಲಿಟಿ ಟೈಮ್ ಗವರ್ಮೆಂಟ್ ಜಾಬ್ಸ್, ಈಗ ನಾವು ಸ್ಟೂಡೆಂಟ್ ಅಡ್ಮಿಷನ್ ಹೆಂಗ್ ತಗೋಬೇಕು ಅಂತ ಇತ್ತಲ್ಲ ಒಂದು ಕಾಲೇಜ್ ಒಳಗಡೆ, ಯು ರೈಟ್ ದ ಎಕ್ಸಾಮಿನೇಷನ್, ಯು ಟೇಕ್ ಫಾರ್ ಅವೈಲಿಂಗ್ ದ ಕೋಟಾ, ಸೇಮ್ ಪ್ರೊಸೀಜರ್, ಏನು ಡಿಫ್ರೆನ್ಸ್ ಇರಲ್ಲ. ಅಂಡ್ ಇಟ್ ಅಗೇನ್ ಡಿಪೆಂಡ್ಸ್ ಆನ್ ಸೇಮ್ ಮೆಡಿಕಲ್ ಎಕ್ಸಾಮಿನೇಷನ್ ಆಗುತ್ತೆ ಬಿಫೋರ್ ಯು ಗೆಟ್ ದಟ್ ಪರ್ಟಿಕ್ಯುಲರ್ ಜಾಬ್, ಇಫ್ ಯುವರ್ ರ್ಯಾಂಕ್ ಅಂಡ್ ಆಲ್ ಇಸ್ ಗೋಯಿಂಗ್ ಟು ಬಿ, ಬಿಕಾಸ್ ಇಫ್ ಯು ಆರ್ ಗೋಯಿಂಗ್ ಟು ಗೆಟ್ ಅ ಗವರ್ಮೆಂಟ್ ಜಾಬ್ ಯು ಆರ್ ಗೋಯಿಂಗ್ ಟು ರೈಟ್ ಅನ್ ಎಕ್ಸಾಮಿನೇಷನ್, ಯು ಆರ್ ಗೋಯಿಂಗ್ ಟು ಹ್ಯಾವ್ ಅ ಡಾಕ್ಯುಮೆಂಟ್ ವೆರಿಫಿಕೇಶನ್, ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂಡ್ ಮೆಡಿಕಲ್ ಎಕ್ಸಾಮಿನೇಷನ್ ಪ್ರೊಸೀಜರ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಸೇಮ್, ಓನ್ಲಿ ಡಿಪೆಂಡ್ಸ್ ಇಫ್ ದ ರಿಸರ್ವೇಷನ್ ಸೀಟ್ಸ್ ಅವೈಲೇಬಲ್ ಫಾರ್ ದಟ್ ಪರ್ಟಿಕ್ಯುಲರ್ ಜಾಬ್. ಈಗ ನಾನು ಹೇಳಿದೆ ಪ್ರತಿ ಕಾಲೇಜ್ಗೆ ಬಂದಷ್ಟು ಎರಡೇ ಇರುತ್ತೆ, ಗವರ್ಮೆಂಟ್ ಒಂದು 10 ಸೀಟ್ ಕೊಟ್ಟಿರ್ತಾರೆ, 15 ಸೀಟ್ ಕೊಟ್ಟಿರ್ತಾರೆ, ಅದು ಡಿಪೆಂಡ್ ಆಗುತ್ತೆ. ಸೊ ಸಿಮಿಲರ್ ಪ್ರೊಸೀಜರ್, ನೋ ಡಿಫ್ರೆನ್ಸ್. ಆಮೇಲೆ ಸರ್ ಈಗ ಏನ್ರ ಫಿಸಿಕಲಿ ಡಿಸೇಬಲ್ ಹುಡುಗರಿಗೆ ಒಂದ್ ಫ್ಯೂ ಸಜೆಷನ್ಸ್ ಏನ್ರ ಹೇಳ್ಬೇಕಂದ್ರೆ ಏನ್ ಹೇಳ್ತಾರೆ? ಸಜೆಷನ್ಸ್ ಅಂತ ಏನಿಲ್ಲ, ದಿಸ್ ಇಸ್ ಗೋನ್ ಬಿ ಜನರಲ್ ರೈಟ್, ಯಾಕಂದ್ರೆ ಬೀಯಿಂಗ್ ಅ ಫಿಸಿಕಲ್ ಪರ್ಸನ್ ಯು ನೋ ದಟ್ ದೇರ್ ಆರ್ ಸಮ್ ಅಬಿಲಿಟೀಸ್ ಆಸ್ ವೆಲ್ ಆಸ್ ಡಿಸಬಿಲಿಟೀಸ್ ದಟ್ ವಿ ಹ್ಯಾವ್. So what you can do after your student life is going to be okay, fair enough. So when you are entering into job sector, make sure that you are not stressing your abilities. So whatever the abilities that we have
in general, like not only disabled person, also for a normal person, don't stress your abilities. Make sure your life has to run a long period of time, right? So anta yenadru ond job na neevu netamge tele olage idkondu decide maadkondu mundu hogi. This is what I would like to tell them, because I have seen people entering into a job which will stress them out and they will fail within the period of 3 to 4 months. So make sure you know what are your abilities, how long you can survive in that particular field, and after knowing that only decide what you want to do. Okay, this is what I would like to say to them. So Sai, thank you for sharing all this information. Idella help agutte avargella. So thank you Sai. Yes, definitely. Okay, thank you so much Sai. So this was the session with Sai. I hope this video has helped you. Similarly, I am going to come up with similar kind of videos. So till then, take care and have a great day. Thank you.